ಹಾವೇರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆದಿದೆ ಬರಿದಾದ ವರದಾ ನದಿಯ ಒಡಲನ್ನ ಹಗಲು ರಾತ್ರಿಯನ್ನದೇ ಅಗೆದು ಅಕ್ರಮವಾಗಿ ಸಾಗಾಟವನ್ನ ಮಾಡುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು ಮಾತ್ರ ಜಾಣ ಕುಡುತನವನ್ನು ಪ್ರದರ್ಶಿಸುತ್ತಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಮರಳುಗಳ ರಾಶಿ ಮತ್ತೊಂದೆಡೆ ಕಾಮಗಾರಿ ನಡೆಸುತ್ತಿರುವ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಗ್ರಾಮಸ್ಥರು ಇವೆಲ್ಲ ಕಂಡ್ರೂ ಕಾಣದಂತೆ ನಿಂತ ಜನಪ್ರತಿನಿಧಿಗಳು ಈ ಹೈಡ್ರಾಮಾಕ್ಕೆ ಸಾಕ್ಷಿಯಾಗಿದ್ದು ಹಾವೇರಿ ಜಿಲ್ಲೆಯ ಕೋಳೂರು ಗ್ರಾಮ ಕೇಂದ್ರ ಸರ್ಕಾರದಡಿ ಚಿಕ್ಕ ಜಾಜೂರುನಿಂದ ಹುಬ್ಬಳ್ಳಿಗೆ ಜೋಡುಹಳ್ಳಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಗೆ ಅಡ್ಡಲಾಗಿ ಬರುವ ಕೋಳೂರು ಗ್ರಾಮದ ವರದಾ ನದಿಗೆ ರೈಲು ಬ್ರಿಡ್ಜ್ ನಿರ್ಮಾಣ ಮಾಡಲಾಗುತ್ತಿದೆ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಕಾಮಗಾರಿಯ ಗುತ್ತಿಗೆಯನ್ನ ಸಿಕಂದ್ರಾಬಾದ್ನ ಕೆಪಿಆರ್ ಕನ್ಸ್ಟ್ರಕ್ಷನ್ಗೆ ನೀಡಲಾಗಿದೆ ಆದರೆ ಕಾಮಗಾರಿ ಮಾತ್ರ ಕಳಪೆಯಾಗಿದ್ದು ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗ ನೋಡ್ರಿ ಕೋಳೂರು ಒಂದು ದೊಡ್ಡ ಕೆರೆ ಇತ್ತು ಆ ಕೆರೆನ ಗ್ರಾಮ ಸದಸ್ಯರು ಕೆಲವೇ ಕೆಲವು ಜನ ಸೇರ್ಕೊಂಡು ಈ ರೈಲ್ವೆ ಕಾಂಟ್ರಾಕ್ಟರ್ಗೆ ತಮ್ಮ ಒಂದು ಬೇಡಿಕೆಗೆ ಅನುಸಾರವಾಗಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅವರು ಸಿಕ್ಕಾಪಟ್ಟೆ ಕೆರೆ ಮಣ್ಣನ್ನು ಗೆಬ್ರಿ ರೈಲ್ವೆ ಕಾಂಟ್ರಾಕ್ಟ್ರಿಗೆ ಹಾಕಿದ್ದಾರೆ ಅದಕ್ಕೆ ಗ್ರಾಮಸ್ಥರು ಇದು ಕೆರಿನ ಇಷ್ಟು ಆಳವಾಗಿ ಇಷ್ಟು ಮಣ್ಣು ಯಾಕೆ ಕೊಟ್ಟ್ರಿ ಯಾರಿಗೆ ಕೊಟ್ಟ್ರಿ ಯಾರಿಗೆ ಕೇಳಿ ಕೊಟ್ಟ್ರಿ ಇದ್ರದ್ದನ್ನ ದುಡ್ಡು ಎಷ್ಟು ಉಂಡ್ರಿ ಎಷ್ಟು ಆಗ್ತಿತ್ತು ಅವ್ರು ಏನು ಯಾರಿಗೆ ಕೊಟ್ಟರು ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಇವತ್ತಿ ಎಲ್ಲ ಜನ ಸೇರಿದ್ದಾರೆ ಇನ್ನು ಕಳಪೆ ಕಾಮಗಾರಿಗೆ ಪುಷ್ಟಿ ನೀಡುವಂತೆ ಸೂಪರ್ವೈಸರ್ ರವಿ ಗ್ರಾಮಸ್ಥರೆ ಅಕ್ರಮ ಮರೆಮಾಚಲು ಹಣ ಕೊಟ್ಟಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ಇದರ ಹಿಂದೆ ಸ್ಥಳೀಯ ಅಧಿಕಾರಿಗಳ ಕೈವಾಡವಿದ್ದು ಸತ್ಯಾಸತ್ಯ ಹೊರಬರಬೇಕಿದೆ ನಮ್ಮ ಹತ್ರ ಇದೆ ಎಲ್ಲ ಊರ್ ಜನರು ಅವರಿಗೂ ಏನು ಹೆಲ್ಪ್ ಆಗೋದಾರ ನಮಗೂ ಕೆಲಸ ಆಗಬೇಕು ಅದೇ ಎಲ್ಲ ಬ್ಯಾನ್ ಅದ್ ಮಾಡಿದ ಇಲ್ಲ ಅದೆಲ್ಲ ಟೆಸ್ಟ್ ಮಾಡಿ ಅವರೆಲ್ಲ ಟೆಸ್ಟ್ ಕ್ವಾಲಿಟಿ ಕಂಟ್ರೋಲ್ ಅದು ನೂರು ಹಾಂ ಹಾಗೆ ನಾವು ಸುಮ್ಮನೆ ಏನು ಮಾಡೋದಿಲ್ಲ ಅವ್ರು ಚೆಕ್ ಮಾಡಿ ಇದು ಮಾಡೇನೇ ನಮ್ಮ ಹತ್ರ ಪ್ಲೇಸ್ ಎಲ್ಲ ಇರ್ತದೆ ಎ ಟು ಜೆಡ್ ಬ್ಯಾಚಿಂಗ್ ಪ್ಲಾಂಟ್ ಏನು ಹಾಕ್ತೀವಿ ನಾವು ಜಿಲ್ಲಾಡಳಿತದಿಂದ ಯಾವುದೇ ಪರವಾನಿಗೆ ಪಡೆಯದೆ ಅಕ್ರಮ ಮರಳು ಸಂಗ್ರಹ ಮಾಡಿದ್ರೂ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರಲ್ಲಿ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಅಲ್ಲದೆ ಕಾಮಗಾರಿಗೆ ಬಳಸುತ್ತಿರುವ ಮರಳಲ್ಲಿ ಮಣ್ಣು ಮಿಶ್ರಿತವಾಗಿದ್ರೂ ಯಾರೂ ಕೂಡ ತಲೆಕೆಡಿಸಿಕೊಳ್ತಿಲ್ಲ ಒಟ್ನಲ್ಲಿ ಮನೆ ಕಟ್ಟುವುದಕ್ಕೆ ಬಡಬಗ್ಗರು ಒಂದೆರಡು ಟಿಪ್ಪರ್ ಮರಳುಗಳನ್ನ ಹಾಕಿಸ್ತಿದ್ರೆ ಅವರನ್ನ ಅಧಿಕಾರಿಗಳು ತಡೆದು ದರ್ಪ ತೋರಿಸ್ತಾರೆ ಸಾಲದೆನ್ನುವುದಕ್ಕೆ ಕೇಸ್ ಕೂಡ ದಾಖಲಿಸ್ತಾರೆ ಆದರೆ ಇಲ್ಲಿ ಭಾರಿ ಪ್ರಮಾಣದ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ಶೋಚನೀಯ ಕ್ಯಾಮರಾಮನ್ ಲಿಂಗರಾಜು ಜೊತೆ ಅಣ್ಣಪ್ಪ ಬಾರ್ಕಿ ಸುದ್ದಿ ಟಿವಿ ಹಾವೇರಿ